ಸ್ಪರ್ಧಾರ್ಥಿಗಳೇ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟ ಮಾಹಿತಿ ಇದೆ ಸ್ನೇಹಿತರೆ ಅಂದ್ರೆ ತುಂಬಾ ದಿನದಿಂದ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಎಕ್ಸಾಮ್ ಯಾವಾಗ ನಡೆಸಬಹುದು ಅಂತ ಸೋ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಎಕ್ಸಾಮ್ ಯಾವಾಗ ಇದೆ ಯಾವ ದಿನಾಂಕದಂದು ನಡೆಯಬಹುದು ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುಯಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ನೋಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯ ಸಂಭಾವ್ಯ ದಿನಾಂಕ ಈಗೀಗ ಪ್ರಕಟಗೊಂಡಿದೆ ಎಸ್ ನೋಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ದಿನಾಂಕ ಸಂಭಾವನೀಯ ಅಂದರೆ ಸಂಭಾವ್ಯ ದಿನಾಂಕ ಇದೀಗ ಪ್ರಕಟಗೊಂಡಿದೆ ಅಂತ ಹೇಳ್ಯಾರಿ ಅಂದರೆ ಯಾವ ದಿನಾಂಕ ನೋಡೋಣ ನೋಡಿ ಯಾವ ದಿನಾಂಕ ಅಂದರೆ ನೋಡಿ ಸ್ನೇಹಿತರೆ ಅಂದರೆ ಲಿಖಿತ ಪರೀಕ್ಷೆಯ ಸಂಭಾವ್ಯ ದಿನಾಂಕ 2023 ಜುಲೈ 2/9/16/23 ಇವುಗಳಲ್ಲಿ ಯಾವುದಾದರೂ ಒಂದು ಎಸ್ ನೋಡಿ ಅಂದರೆ ಜುಲೈ ತಿಂಗಳಲ್ಲಿ 2/9/16/23 ಇವುಗಳಲ್ಲಿ ಯಾವುದಾದರೂ ಒಂದು ದಿನಾಂಕದ ಪ್ರಕಾರ ಏನಪ್ಪಾ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ ಅಂತ ಡಿ ಜಿ ಪಿ ಸರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಅಂದರೆ ಯಾವ ದಿನಾಂಕ ಅಂತ ನೋಡಿ ತಿಂಗಳು ಯಾವುದಾದ್ರು ಸ್ನೇಹಿತರೆ ನೋಡಿ ಜುಲೈ ತಿಂಗಳಲ್ಲಿ 2/9/16/23 ಈ ನಾಲ್ಕು ಅಂದರೆ ಈ ದಿನಾಂಕಗಳಲ್ಲಿ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ದಿನಾಂಕ ಅಂದರೆ ಯಾವುದಾದ್ರೂ ಒಂದು ಇದರಲ್ಲಿ ಏನಪ್ಪಾ ಅಂದರೆ ಎಕ್ಸಾಮ ನಡೆಸುವ ಸಾಧ್ಯತೆ ಇದೆ ಅಂತ ಡಿ ಜಿ ಪಿ ಸರ್ ಅವರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಟ್ವೀಟ್ ಮಾಡಿದೆ ನೋಡ್ರಿ ಜುಲೈ 2/9/16/23 ಓಕೆ ಇದರದಲ್ಲಿ ಏನಪ್ಪ ಅಂದರೆ ಈ ಡೇಟ್ಗಳಲ್ಲಿ ಯಾವುದಾದ್ರೂ ಒಂದು ಏನಪ್ಪ ನಡೆಸಬಹುದು ಅಂತ ಹೇಳ್ಯಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇನ್ನೂ ಟೈಮ್ ಇದೆ ಇನ್ನು 3 ತಿಂಗಳು 4 ತಿಂಗಳು ಟೈಮ್ ಇದೆ ಅಂತ ಸುಮ್ಮನೆ ಕೊಡಬಾರ್ದು ಸ್ನೇಹಿತರೆ ನಾವು ಈಗಿಂದ ನಾವು ಕರೆಕ್ಟಾಗಿ ಏನಪ್ಪ ಅಂದರೆ ಅಭ್ಯಾಸ ಮಾಡ್ತಾ ಇದ್ದರೆ ನಾಳೆ ನಮಗೆ ಎಕ್ಸಾಮ್ದಲ್ಲಿ ಏನಪ್ಪ ಅಂದರೆ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಆಗುತ್ತದೆ ಇನ್ನೂ 4 ತಿಂಗಳಿದೆ ಇನ್ನೂ ಇಷ್ಟು ದಿನ ಇದೆ ಅಂತ ತಿಳ್ಕೊಂಡು ನಾವು ಕರೆಕ್ಟಾಗಿ ಹಿಂಗೆ ಮಾಡಿದರೆ ನಮಗೆ ನಾಳೆ ಎಕ್ಸಾಮ್ದಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಕರೆಕ್ಟಾಗಿ ಏನಪ್ಪ ಅಂದರೆ ಇನ್ನೂ ಸಮಯ ಇದೆ ಅಂತ ಒಟ್ಟೆ ಇದಕ್ಕೆ ವಿಚಾರ ಮಾಡಬೇಡಿ ಸಮಯ ತಕ್ಕಂತೆ ಕರೆಕ್ಟಾಗಿ ಅಭ್ಯಾಸ ಮಾಡಿ ಸ್ನೇಹಿತರೆ ಯಾವ್ಯಾವ ಸಬ್ಜೆಕ್ಟ್ ಏನು ಉಳಿದಿದೆ ಯಾವ ಸ್ಕೋರ್ ಮಾಡಬೇಕು ಇನ್ನು ಯಾವ ಓದಬೇಕು ಯಾವ ಏನೋ ಒಂದು ರಿಪೀಟ್ ಮಾಡಬೇಕು ರೀಕಾಲ್ ಮಾಡಿ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ಯಾಕಂದ್ರೆ ನೋಡಿ ಈಗ ಕ್ವಶನ್ ಬ್ಯಾಂಕ್ ಪ್ರಕಾರ ಏನಪ್ಪ ಅಂದರೆ ಚೆನ್ನಾಗಿ ಓದಿದರೆ ಅವೇ 30-40% ಏನಪ್ಪ ಅಂದರೆ ಅವೇ ರಿಪೀಟೆಡ್ ಕ್ವಶನ್ ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಏನಪ್ಪ ಅಂದರೆ ಜಾಸ್ತಿ ಇದುವರೆಗೂ ಎಷ್ಟು ಪಿ ಸಿ ಮತ್ತು ಪಿ ಎಸ್ ಐ ಎಷ್ಟು ಎಕ್ಸಾಮ್ಗಳು ನಡೆದಿದ್ದಾವೆ ಅವೆಲ್ಲ ಕರೆಕ್ಟಾಗಿ ಏನಪ್ಪ ಅಂದರೆ ರೀಕಾಲ್ ಮಾಡ್ಕೊಳ್ಳಿ ಅಂದರೆ ಕ್ವಶನ್ ಪೇಪರ್ ಏನಪ್ಪ ಚೆನ್ನಾಗಿ ನಾವು ಓದ್ಕೊಳ್ಳಿ ಯಾಕಂದರೆ ಅಲ್ಲಿನ ಕ್ವಶನ್ಗಳು ಏನಪ್ಪ ಅಂದರೆ ಪಿ ಎಸ್ ಐದಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಪಿ ಸಿದಲ್ಲಿ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಅವು ಕೂಡ ಒಂದ್ಸತಿ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈಗ ಈಗ ನೋಡಿ ಈಗ ಚೆನ್ನಾಗಿ ಏನಪ್ಪ ಅಂದರೆ ಸಮಯ ತಕ್ಕಂತೆ ಕರೆಕ್ಟಾಗಿ ಏನಪ್ಪ ಅಂದರೆ ಅಭ್ಯಾಸ ಮಾಡಿದರೆ 100% ಸ್ನೇಹಿತರೆ ನಾಳೆಗೆ ನೀವು ಎಕ್ಸಾಮ್ದಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಸ್ಕೋರ್ ಮಾಡಬಹುದು ಅದಕ್ಕೋಸ್ಕರ ಸ್ನೇಹಿತರೆ ಸಮಯ ಕಡಿಮೆ ಇದೆ ಅಂತ ತಿಳ್ಕೊಂಡು ಓದಿ ಇನ್ನು 4 ತಿಂಗಳಿದೆ ಇನ್ನೂ 3 ತಿಂಗಳು 4 ತಿಂಗಳಿದೆ ಅಂತ ಹಿಂತಿ ತಿಳ್ಕೊಬೇಡಿ ಸ್ನೇಹಿತರೆ ಎಸ್ ಸಮಯ ಅಂದರೆ ನಾಳೆ ಎಕ್ಸಾಮ್ ಇದೆ ಎಕ್ಸಾಮ್ ನಾಳೆ ಇದೆ ಅಂತ ತಿಳ್ಕೊಂಡು ಓದಿ ಸ್ನೇಹಿತರೆ ಸೊ ಯಾಕಂದರೆ ಈ ಡೇಟಿನ ಪ್ರಕಾರ ಏನಪ್ಪ ಯಾವುದರ ಒಂದು ನೋಡಿ ಈ 2/9/16/16 ಮತ್ತು 23 ಒಳಗೇನಪ್ಪ ಯಾವುದರ ಒಂದು ನಡೆಸಬಹುದು ಅಂತ ಹೇಳ್ಯಾರ ಸ್ನೇಹಿತರೆ ಅದಕ್ಕೋಸ್ಕರ ಚೆನ್ನಾಗಿ ಏನಪ್ಪ ಅಂದರೆ ಅಭ್ಯಾಸ ಮುಂದುವರಿಸ ಸ್ನೇಹಿತರೆ ಓಕೆ ಸೊ ಇದು ಒಂದು ಮಾಹಿತಿ ನಿಮಗೆ ತಿಳಿಸಿ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಸ್ನೇಹಿತರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ